ಬ್ರೇಕಪ್ ಆಗುತ್ತೆ, ಲೈಫಲ್ಲಿ ಗೆಲ್ಲಕ್ಕೆ ಹೋಗ್ತೀವಿ, ಮೊದಲ ಬಿಸ್ನೆಸ್ ಸೋಲುತ್ತೆ, ಇಲ್ಲ ಮೊದಲ ಆಸ್ಪೆಕ್ಟ್ ಇಡ್ತೀರಾ, ಸರಿಯಾಗಿ ಬಿಸ್ನೆಸ್ ಆಗಲ್ಲ, ಸಾಲ ಮಾಡ್ತೀರಾ, ಬಿಸ್ನೆಸ್ ಆಗ್ಬೇಡಿ. ನಾಳೆ ಬೆಳಗ್ಗೆ ನೀವು ಏನಾದ್ರು ಡಾಕ್ಟರ್ಸ್ ಆಗಿ ಎಲ್ಲ ಆಚೆ ಒಂದು ಆಸ್ಪೆಕ್ಟ್ ಮಾಡಕ್ಕೆ ಒಂದು 50 ಲಕ್ಷ ಸಾಲ ಮಾಡಿ ಟೆನ್ಷನ್ ಎಲ್ಲ ತಗೋಬೇಡಿ. ಭಯ ಬೀಳ್ಬೇಕಾದ್ರೆ ಸಾಲ ಕೊಟ್ಟವನು ತಗೊಂಡವನೇ ಆಗ್ತರು. ಸಾಲ ಕೊಟ್ಟವನು ಭಯ ಬೀಳ್ಬೇಕು ತಗೊಂಡವನೇ ಅಂತ ಹೇಳ್ಬೇಕಾದ್ರೆ ನೀವು ಸಾಲ ತಗೊಂಡ್ರೆ ಆರಾಮಾಗಿ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಸಾಲ ತಗೊಂಡವ್ರು ಸತ್ತು ಹೋಗ್ತಾ ಇದಾರೆ. 2 ಲಕ್ಷ 5 ಲಕ್ಷ ಸಾಲ ಇದ್ದ ರೈತ ಆತ್ಮಹತ್ಯೆ ಬೇಜಾರಾಗುತ್ತೆ. ಏನ್ ಕೊಟ್ಟವನು ಭಯ ಬೀಳ್ಬೇಕು ತಗೊಂಡವನೇ ಆಗ್ತೆ. ಇಟ್ಸ್ ಅ ಸಿಂಪಲಿ ಮೈಂಡ್ ಸೆಟ್ ಅಷ್ಟೇ. ಮತ್ತೆ ಎಲ್ಲ ನಾನು ಇರೋ ತಾಯಂದ್ರಿಗೂ ಹೇಳ್ತೀನಿ, ಮಕ್ಕಳನ್ನ ದಯವಿಟ್ಟು ಪೇರೆಂಟ್ಸ್ ಒಂದು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ ಎಲ್ಲ ಪ್ರೊಫೆಸರ್ಗೂ, ಮಕ್ಕಳ ಬಗ್ಗೆ ಜಾಸ್ತಿ ಎಮೋಷನಲ್ ಆಗ್ಬೇಡಿ. ನಿಮ್ಮ ಮನೆ ದೊಡ್ಡ ಮಗನ ಥರ ಒಂದು ಮೆಸೇಜ್ ಹೇಳ್ತೀನಿ. ಸರ್, ನಿಮಗೆ ಮದುವೆ ಆಗಿ ಒಂದು ಮಗುನೋ ಎರಡು ಮಗುನೋ ಇಬ್ಬರು ಮಕ್ಕಳು ಆದಮೇಲೆ ನೀವು 24 ಗಂಟೆ ಏನು ಮಾಡಿದ್ರಿ ಸರ್? ನಿಮ್ಮ ಮಗನ ಫ್ಯೂಚರು, ಮಗಳ ಫ್ಯೂಚರ್, ಅವ್ರು ನೆಲೆ ಓದಿಸ್ಬೇಕು, ಹೆಂಗೆ ಮಾಡೋದು, ಸೇಫ್ಟಿ ಹೆಂಗೆ, ಲ್ಯಾಂಡ್ ಹೆಂಗೆ ತೆಗಿಬೇಕು, ಜಮೀನು ಹೆಂಗೆ ತಿಳ್ಬೇಕು, ದುಡ್ಡು ಹೆಂಗೆ ತಿಳ್ಬೇಕು. 24 ಗಂಟೆ ನೀವು ನಿಮ್ಮ ಅಪ್ಪ ಅಮ್ಮಗಿಂತ ನಿಮ್ಮ ಮಗ ಮಗಳ ಬಗ್ಗೆ ಯೋಚನೆ ಮಾಡೋದಲ್ಲ ಸರ್, ನಿಮ್ಮ ಮಕ್ಕಳು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಯಾಕೆ ಸರ್ ಯೋಚನೆ ಮಾಡ್ತಾರೆ? ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡಿ ಸರ್. ನಿಮಗೆ ಮದುವೆ ಆದಾಗ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಗ ಮಗಳು ನಿಮಗೆ ಮುಖ್ಯ, ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ಸರ್, ನೀವಲ್ಲ. ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿ ಇರೋದನ್ನೆಲ್ಲ ಮಕ್ಕಳ ತೊಂದ್ರೆ ಹಾಕ್ಬೇಡಿ ಸರ್, ಸ್ವಲ್ಪ ಎತ್ತಿಟ್ಕೊಳ್ಳಿ ಸರ್. ನಿಜ ಹೇಳ್ತಾ ಇದ್ದೀನಿ, ಪ್ರಪಂಚ ಬದಲಾಗೋಗಿದೆ. ಲೈಫಲ್ಲಿ ಏನು ಗೊತ್ತಾ, ತುಂಬಾ ಜನ ಡಿಪ್ರೆಸ್ ಆಗೋರು ಒಂದೇ ಹೇಳ್ತಾ ಇದ್ದೀನಿ, ಈ ಪ್ರಪಂಚದ 80-90 ವರ್ಷನೋ 95 ವರ್ಷನೋ ಅಪ್ಪ ಮನೆಗೋಸ್ಕರ ಕಷ್ಟಪಟ್ಟು ಸ್ಟ್ರಗಲ್ ಆಗಿರ್ತಾರೆ, ಮಕ್ಕಳು USL ಜೊತೆಗಾಗಿರ್ತಾರೆ, ದೊಡ್ಡ ದೊಡ್ಡ ಪ್ರೊಫೆಷನ್ ಇರ್ತಾರೆ, ಅಪ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿ ಎಲ್ಲೋ ತೀರೋಗ್ಬಿಟ್ರೆ ವಯಸ್ಸಿಗೆ ಬಂದಿರೋ ಮಗ ಮಗಳೇನಂತಾರೆ, ಬಾಡಿ ಎಷ್ಟೊತ್ತು ಬರುತ್ತೆ ಅಂತಾರೆ. 80-85 ವರ್ಷದ ಡ್ಯಾಡಿ ಎಷ್ಟು ಬೇಗ ಬಾಡಿ ಆಗಿತ್ತಲ್ಲ. ಇಟ್ ಸ್ಪೀಕ್ಸ್ ವಾಟ್ ವಿ ಆರ್, ನಾವೇನು ಅಂತ ನಮ್ಗೆ ಹೊಡೆದ್ರೆ. ಮತ್ತೆ ಕೆಲವ್ರು ಹೇಳ್ತಾರೆ, ಕೆಲವ್ರು ನಾನು ಸುಖೋಗ್ಬಿಡ್ತೀನಿ ಏನಾಗುತ್ತೆ ಓ ಅಂತ ಹೇಳ್ತಾರೆ. 4 ಗಂಟೆಗೆ ಮಣ್ಣಾಗಿದ ತಕ್ಷಣ ಮನೇಲಿ ಬಿಸಿ ತಿಂತರ ಕಾಫಿ ರೆಡಿ ಗುರು, ನೀನ್ ಸತ್ತೋದ್ರು ಯಾವ ಉಪವಾಸ ಇರಲ್ಲ. ಇಲ್ಲಿ 2ನೇ ದಿನ ಓ ಅಂತ ಹೇಳ್ತಾರೆ, 3ನೇ ದಿನ ಮತ್ತೆ ಹೇಳ್ತಾರೆ, ಇಂಟೆನ್ಸಿಟಿ ಡ್ರಾಪ್. ಡೈಲಿ 20-25 ರೂಪಾಯಿ ಹೂವು ಆಗ್ತಿರ್ತಾರೆ. 11 ದಿನ ಯಾರು ಈ ಶೆಟ್ಟಂಗಿಯಲ್ಲಿ ಡೈಲಿ 20-25 ರೂಪಾಯಿ ಕೊಡೋರು ಅಂತ ಒಂದು 50 ರೂಪಾಯಿ ಹೂವು ಅಂತ ಹಾಕ್ಬಿಡ್ತಾರೆ, ವಾಸ್ತು ಸರಿಯಿಲ್ಲ ಅಂತ ಫೋಟೋ ತಳ್ಳಿ ಬಿಸಾಕ್ತಾರೆ. ನೀವು ನೋಡಿದ್ರೆ ಕೆರಿಯರು, ಎಮೋಷನ್ನು, ಫ್ಯಾಮಿಲಿ ಅಲ್ಲ ಬ್ರದರ್. ನಾವು ಸತ್ತ ಮೇಲೆ ಬದುಕಬೇಕು ಅಂತ ಬದುಕಿದ್ದಾಗ ಸಾಯ್ತಿದ್ದೀವಲ್ಲ ಬ್ರದರ್, ಇದೆಂತ ಜೀವನ ಬ್ರದರ್? ಬದುಕಿದ್ದಾಗ ಬದುಕಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಸರ್ ಒಂದು ದೊಡ್ಡ ಅವಮಾನ ಆದ್ರೆ ನಾವೇನ್ ಮಾಡ್ಬೇಕು? ಕೂಲಾಗಿ ತಿನ್ಕೊಂಡು, ನಿಮ್ಗೊಂದು ದೊಡ್ಡ ಅವಮಾನ ಆಯ್ತು, ನಿನ್ನ ಬೈದಿರೋನು ಸತ್ತೋಗ್ತಾರೆ, ನೀನು ಸತ್ತೋಗ್ತೀಯ. ಬೈದಿರೋನು ಸತ್ತೋಗ್ತಾನ, ನೀನು ಸತ್ತೋಗ್ತೀಯಾ?